ನಾಯಕ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡಲು ಒಂದು ವ್ಯಕ್ತಿತ್ವ ಇರಬೇಕು ಈಶ್ವರಪ್ಪನವರು ತಮ್ಮ ವ್ಯಕ್ತಿತ್ವಕ್ಕೆ ತಾವೇ ಮಸೆ ಪಡೆದುಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ವೈಹೆಚ್ ನಾಗರಾಜ್ ಹೇಳಿದರು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಶ್ವರಪ್ಪನವರು 40% ಕಮಿಷನ್ ಆರೋಪ ಹೊತ್ತು ಸಚಿವ ಪಟ್ಟ ಕಳೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಹೆಣವನ್ನ ನಾಯು ಮೂಸೋದಿಲ್ಲ ಎಂದು ಹೇಳಿ ತಮ್ಮ ವ್ಯಕ್ತಿತ್ವಕ್ಕೆ ತಾವೇ ಮಸೆ ಪಡೆದುಕೊಂಡಿದ್ದಾರೆ ಈಶ್ವರಪ್ಪನವರಷ್ಟು ವಿವೇಕ ಕಳೆದುಕೊಂಡವರು ಬಿಜೆಪಿಯಲ್ಲಿ ಯಾರು ಇಲ್ಲ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡಲು ಒಂದು ವ್ಯಕ್ತಿತ್ವ ಇರಬೇಕು ಎಂದು ಕುಟುಕಿದ್ರು 40% ಕಮಿಷನ್ ಹಣದ ಆರೋಪ ಹೊತ್ತು ಸಚಿವ ಪಟ್ಟ ಕಳೆದುಕೊಂಡಿರುವ ಈಶ್ವರಪ್ಪನವರು ಸಿದ್ದರಾಮಯ್ಯನವರ ಹೆಣದ ಬಗ್ಗೆ ಮಾತನಾಡಿ ವಿವೇಕ ಶೂನ್ಯರಾಗಿದ್ದಾರೆ ಸಿದ್ದರಾಮಯ್ಯನವರ ಹೆಣವನ್ನ ನಾಯಿ ಮೂಸಿ ನೋಡುವುದಿಲ್ಲ ಎಂದು ಹೇಳುವ ಮೂಲಕ ತಮ್ಮ ವ್ಯಕ್ತಿತ್ವಕ್ಕೆ ತಾವೇ ಮಸಿ ಬಳಿದುಕೊಂಡಿದ್ದಾರೆ ಈಶ್ವರಪ್ಪನವರಷ್ಟು ವಿವೇಕ ಕಳೆದುಕೊಂಡಿರುವ ವ್ಯಕ್ತಿ ಬಿಜೆಪಿನಲ್ಲಿ ಯಾರು ಇಲ್ಲ ಇವತ್ತು ಸಿದ್ದರಾಮಯ್ಯನವರನ್ನ ಟೀಕೆ ಮಾಡೋಕೂ ಸಹ ಒಂದು ವ್ಯಕ್ತಿತ್ವ ಇರಬೇಕಾಗಿದೆ ಅಸಂಬಂಧಕವಾಗಿ ಮಾತನಾಡಿ ತಮ್ಮ ನಾಲಿಗೆಗೆ ಎಲುಬಿಲ್ಲ ಅಂತ ಹೇಳಿ ಸಾಬೀತು ಮಾಡಿದ್ದಾರೆ ಈಶ್ವರಪ್ಪನವರು ಹಲವಾರು ಬಾರಿ ಈ ರೀತಿ ಮಾತನಾಡಿ ಕ್ಷಮೆಯನ್ನು ಕೇಳಿದ್ದಾರೆ ಒಮ್ಮೆ ಶಿವಮೊಗ್ಗ ನಗರದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಆದರೆ ಈ ಬೆಳವಣಿಗೆಗಳಿಂದ ಯಾವುದೇ ಅವರು ಪಾಠವನ್ನು ಕಲಿತಿಲ್ಲ ರಾಜಕೀಯ ಪಕ್ಷಗಳಲ್ಲಿ ರಾಜಕೀಯ ನಾಯಕರು ತತ್ವ ಸಿದ್ಧಾಂತಗಳನ್ನು ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕು ಕ್ಷೇತ್ರದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಬಂದಾಗ ಜನಪರವಾಗಿ ಎಲ್ಲರೂ ಸೇರಿ ಕಾರ್ಯವನ್ನು ನಿರ್ವಹಿಸಬೇಕು ಈ ಸಾಮಾನ್ಯ ಪ್ರಜ್ಞೆ ಮಲೆನಾಡಿನ ಕೇಂದ್ರ ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಹೆಸರು ಹೊಂದಿರುವ ಶಿವಮೊಗ್ಗ ಕ್ಷೇತ್ರದ ಈಶ್ವರಪ್ಪನವರಿಗೆ ಇದು ಇಲ್ಲ ಇಡೀ ಶಿವಮೊಗ್ಗ ನಗರ ಜಿಲ್ಲೆಯ ರಾಜ್ಯದ ಜನತೆ ಈಶ್ವರಪ್ಪನವರ ಬಗ್ಗೆ ಅವರ ವರ್ತನೆಯ ಬಗ್ಗೆ ತೀರಾ ಕೆಳಮಟ್ಟಕ್ಕೆ ಇಳಿದು ಎದ್ದು ಕಾಣ್ತಾ ಇದೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸಮಾಜವಾದಿ ಹಿನ್ನೆಲೆಯಿಂದ ಬಂದು ದೀರ್ಘಕಾಲ ಶಾಸಕರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದ ಎಲ್ಲ ಜನತೆಗೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಅವರು ವಿರೋಧ ಪಕ್ಷ ನಾಯಕರ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಎದುರು ಈಶ್ವರಪ್ಪನವರ ವ್ಯಕ್ತಿತ್ವ ಶೂನ್ಯ ಸಿದ್ದರಾಮಯ್ಯನವರು ಹುಟ್ಟಿದ ಸಮಾಜದ ವ್ಯಕ್ತಿ ನಾನು ಅವರಷ್ಟೇ ದೊಡ್ಡವನು ಅವರಿಗಿಂತ ದೊಡ್ಡವನು ಎಂದು ಎನ್ನುವ ಭ್ರಮೆಯಲ್ಲಿ ಈಶ್ವರಪ್ಪನವರು ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರಿಗೆ ರಾಜ್ಯದಲ್ಲಿ ಒಳ್ಳೆಯ ಹೆಸರಿದೆ ಅದೇ ರೀತಿ ಯಾರಾದರೂ ಶೂನ್ಯ ವ್ಯಕ್ತಿತ್ವ ಮತ್ತು ಹಗುರವಾದ ಬೆಲೆಯಿಲ್ಲದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂದರೆ ಅದು ಈಶ್ವರಪ್ಪನವರು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಸಹ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ತಾರೆ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಜನರೇ ಅವರನ್ನು ಬನ್ನಿ ಬನ್ನಿ ಅಂತ ಕರೀತಿದ್ದಾರೆ ಆದರೆ ಈಶ್ವರಪ್ಪನವರು ಅವರಿಗೆ ತಾಕತ್ತಿದ್ರೆ ಶಿವಮೊಗ್ಗ ಬಿಟ್ಟು ಭದ್ರಾವತಿಗೆ ಹೋಗಲಿ ಅಥವಾ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಗೆದ್ದು ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ತೋರಿಸಲಿ ಈಶ್ವರಪ್ಪನವರಿಗೆ ಏನು ಮಾತನಾಡಿದ್ರು ಜನ ಕೇಳ್ತಾರೆ ಸುಮ್ಮನಿರ್ತಾರೆ ಅಂತೇಳಿ ಈಶ್ವರಪ್ಪನವರು ತಿಳ್ಕೊಂಡಿದ್ದಾರೆ ಆದರೆ ಈಶ್ವರಪ್ಪನವರ ಯಾವುದೇ ಹೇಳಿಕೆಗಳನ್ನು ಅವರ ಬಿಜೆಪಿ ಪಕ್ಷವೇ ಒಪ್ಪಿ ಬೆಂಬಲಿಸುತ್ತಿಲ್ಲ ಇದುವರೆಗೂ ತಮ್ಮ ಹೇಳಿಕೆಗಳಿಂದ ತಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣ ಹಾಳು ಮಾಡಿಕೊಂಡಿರುವ ಈಶ್ವರಪ್ಪನವರು ರಾಜಕೀಯ ನಿವೃತ್ತಿ ವಯಸ್ಸಿನಲ್ಲಿ ಎಚ್ಚೆತ್ತುಕೊಂಡು ಮಾತು ಮತ್ತು ನಡವಳಿಕೆಗಳಿಂದ ಈ ಜಿಲ್ಲೆಯ ರಾಜ್ಯದ ಸಾರ್ವಜನಿಕರ ಆರೋಗ್ಯವನ್ನು ಸಮಾಜದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತೇನೆ